ಐವತ್ತು ಐವತ್ತನೇ ಕ್ಷೇತ್ರ ಹೋಗೋಣ ಸರ್, ಐವತ್ತನೇ ಕ್ಷೇತ್ರಕ್ಕೆ ಹೋಗೋಣ. ನೀವು ಯಾಕೆ ಸರ್ ಐವತ್ತನೇ ಕ್ಷೇತ್ರ ತಗೋಬಾರ್ದು? ಖಂಡಿತವಾಗಿ ಲೆಟ್ಸ್ ಗೋ ಫಾರ್ 50. ನೋಡಿ ಸರ್, ಹೇಳಿ ಸರ್ ಐವತ್ತನೇ ಕ್ಷೇತ್ರದ ಬಗ್ಗೆ ಮಾತಾಡಿ ಸರ್ ನೀವು. ಎಸ್, ಹಾಸನ ಜಿಲ್ಲೆಯ ಬೇಲೂರು ಕ್ಷೇತ್ರ, ಶಿಲ್ಪಕಲೆಯ ನಾಡು, ಹೊಯ್ಸಳರ ನಾಡು. ಹೇಗಿದೆ ರಾಜಕೀಯ ಜಿದ್ದಾಜಿದ್ದಿ? ಆಶ್ಚರ್ಯ ಆಗುತ್ತೆ, ಬೇಲೂರಿನಲ್ಲಿ ಈ ಬಾರಿ ತ್ರಿಕೋಣ ಸ್ಪರ್ಧೆ ಏರ್ಪಡುವಂಥ ಸಾಧ್ಯತೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್. ಜೆಡಿಎಸ್ನ ಹಾಲಿ ಶಾಸಕ ಕೆ ಎಸ್ ಲಿಂಗೇಶ್, ಬಿಜೆಪಿ ಕಾಂಗ್ರೆಸ್ನಲ್ಲಿ ಇನ್ನೂ ಟಿಕೆಟ್ ಫೈನಲ್ ಆಗಿಲ್ಲ, ಆಕಾಂಕ್ಷಿಗಳ ಸಂಖ್ಯೆ ಸಿಕ್ಕಾಪಡೆ ಇದೆ. ಬಿ ಶಿವರಾಮ್ ಗಂಡಸಿ ಕ್ಷೇತ್ರದಲ್ಲಿದ್ದರು, ಗಂಡಸಿಯಿಂದ ಈ ಬಾರಿ ಬೇಲೂರಿಗೆ ವರ್ಗಾವಣೆ ಆಗಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ ಬಿ ಶಿವರಾಮ್. ಯಾರಿಗೆ ಹೆಚ್ಚು ಮತ, ಯಾರು ಗೆಲ್ತಾರೆ, ಕುತೂಹಲ ಅಂತೂ ಇದೆ. ಪಿ ಎಂ ಇ ಜಿ ಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ರುದ್ರೇಶ್ ಗೌಡರು ಇದ್ದಂಥ ಕ್ಷೇತ್ರ ಇದು. ರುದ್ರೇಶ್ ಗೌಡರು ಕಾಂಗ್ರೆಸ್ ಅಲ್ಲಿದ್ರು, ಜೆ ಡಿ ಎಸ್ ಬಂದರು, ಅನಾರೋಗ್ಯದ ನಡುವೆ ಕೂಡ ಆಕ್ಟಿವ್ ಆಗಿದ್ದಂಥವ್ರು ರುದ್ರೇಶ್ ಗೌಡರು. ಅದರಿಂದಲೇ ಉಪಚುನಾವಣೆ ಕೂಡ ಆಗಿತ್ತು. ಕಾಂಗ್ರೆಸ್ ಪರ 19% ಮತ ಬಂದಿರುವಂಥದ್ದು, ಬಿಜೆಪಿ 49% ಚಲಾವಣೆ ಆಗಿದೆ, ಜೆ ಡಿ ಎಸ್ 29%. ಯಾಕೋ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಕಾಣಿಸ್ತಾ ಇದೆ. ಬೇಲೂರು ಕ್ಷೇತ್ರದಲ್ಲಿ ಇತರರು ಕೂಡ ಏನು ಕಮ್ಮಿ ಇಲ್ಲ. ಪಕ್ಷೇತರರು 3% ಓಟ್ ಡಿವೈಡ್ ಮಾಡ್ತಾರಾ ಅನುಮಾನ ಇದೆ. ಗ್ರಾಫಿಕ್ಸ್ ನೋಡಿದರೆ ಬಿಜೆಪಿ 49%, ಕಾಂಗ್ರೆಸ್ 19%, ಜೆ ಡಿ ಎಸ್ 29%, ಇತರರು 3%. ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಇದೆ. ಅಂತಿಮವಾಗಿ 50 ಕ್ಷೇತ್ರಗಳಲ್ಲಿ 18 ಬಿಜೆಪಿ, 19 ಕಾಂಗ್ರೆಸ್, 12 ಜೆ ಡಿ ಎಸ್, ಇತರರಿಗೆ 1 ಬಂದಿದೆ. ಪ್ಲಸ್ ಪಾಯಿಂಟ್ ಜೆ ಡಿ ಎಸ್ಗೆ ಪ್ಲಸ್ ಪಾಯಿಂಟ್. ಜೆ ಡಿ ಎಸ್ ಶಾಸಕ ಲಿಂಗೇಶ್ ಅವರು ಯಾವುದೇ ವಿವಾದ ಮಾಡಿಕೊಂಡಿಲ್ಲ. ಅವರು ವಿಧಾನಸಭೆಯಲ್ಲಿ ಇರೋದೇ ಗೊತ್ತಾಗೋದಿಲ್ಲ, ವಿವಾದ ಏನು ಮಾಡ್ಕೊಳ್ತಾರೆ. ಜೊತೆಗೆ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರು ಕೂಡ ಅವರೇನೆ. ಹಾಂ, ಮೈನಸ್ ಎಲ್ಲ ವಿಚಾರದಲ್ಲೂ ಜೆ ಡಿ ಎಸ್ ಶಾಸಕ ಲಿಂಗೇಶ ಸಾಫ್ಟ್ ಕಾರ್ನರ್, ಮೇಜರ್ ಆಗಿ ತೊಗೊಂಡಿರ್ತಾನೆ. ತೊಗೊಳಕ್ಕೇನು ಅಪ್ಪ, ಅವ್ರ ಕೈಲಿ ಆಗಲ್ಲ, ಪ್ರಶ್ನೆ ಅವಕಾಶ ಸಿಗಲ್ಲ. ಹಾಗಾಗಿ ಜೆ ಡಿ ಎಸ್ ಪ್ರಾಬಲ್ಯ ಕುಸಿತಾ ಇದೆ. ಕುಟುಂಬ ರಾಜಕಾರಣ ಅನ್ನೋ ಹಣೆಪಟ್ಟಿ ಬೇಲೂರು ಕ್ಷೇತ್ರದಲ್ಲಿ. ಲಿಂಗಾಯತ ಮತಗಳು ಗಣನೀಯವಾಗಿದೆ, ಲಿಂಗಾಯತ ಮತಗಳೆಲ್ಲ ಬಿಜೆಪಿಗೆ ಶಿಫ್ಟ್ ಆಗ್ತಾ ಇವೆ. ಜೊತೆಗೆ ಸಾಕಷ್ಟು ಅನುದಾನ ಬಂದಿದೆ 4 ವರ್ಷದ ಅವಧಿಯಲ್ಲಿ ಬಿಜೆಪಿಯಿಂದ. ಆದರೆ ಜೆ ಡಿ ಎಸ್ ಶಾಸಕರ ಇದ್ರಲ್ಲಿ ಪಾತ್ರ ಇದೆಯಾ? ಇಲ್ಲ, ಸರ್ಕಾರ ನೇರವಾಗಿ ಕೊಟ್ಬಿಟ್ಟಿದೆ, ಅವ್ರು ಹೋಗಿ ತಂದುಬಿಟ್ಟಿದ್ದಾರೆ ಅಂತ. ಶಾಸಕರು ಅನುದಾನ ಕೇಳಿದ್ರೆ ಕೊಟ್ಬಿಡ್ತಾರೆ, ಅದ್ರೊಳಗಾಗಿ ಜೆ ಡಿ ಎಸ್ ಶಾಸಕರಿಗೆ ಇಲ್ಲ, ಅದು ವಾಸ್ತವ ಅಲ್ಲ. ಮೊದಲೇ ಜೆ ಡಿ ಎಸ್ನವರು ಕೇಳ್ಕೊಳ್ತಾ ಇದ್ರು, ಬಿಜೆಪಿ ಜಿಲ್ಲಾಧ್ಯಕ್ಷರು ಅದೇ ಊರಿನವರು ಹಾಗಾಗಿ ಕೊಟ್ಟಿದ್ದಾರೆ. ಆ ಚಾನ್ಸಸ್ ತುಂಬ ಕಮ್ಮಿ, ಯಾಕಂದರೆ ಕೊಟ್ಟರೆ ಶಾಸಕರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಗೊತ್ತಿಲ್ಲದೆ ಇರೋದೇನಿಲ್ಲ ಬಿ ಜೆ ಪಿ ಅವ್ರಿಗೆ. ಸೊ ಬಿ ಜೆ ಪಿ ಪ್ಲಸ್ ಪಾಯಿಂಟ್, ಒಬ್ಬರಿಗೆ ಟಿಕೆಟ್ ಸಿಕ್ಕಿದ್ರೆ ಇನ್ನೊಬ್ಬರಿಗೆ ಅನುಕೂಲ ಆಗುತ್ತೆ, ಹಿಂದುಳಿದ ವರ್ಗಗಳ ಮತಗಳು ಹೆಚ್ಚಾಗಿದೆ. ಸೊ ಇದರಲ್ಲಿ ಕೋಮುವಾದ ಅನ್ನೋಕ್ಕಿಂತ ಹೆಚ್ಚಾಗಿ ಹಿಂದುತ್ವ ಅಜೆಂಡಾ, ಅದನ್ನು ಕೋಮುವಾದ ಅಂತ ಹೇಳಿದ್ರೆ ತಪ್ಪಾಗತ್ತೆ, ಹಿಂದುತ್ವ ಅಜೆಂಡಾನ ಬಿ ಜೆ ಪಿಯಲ್ಲಿ ಮುಂದೆ ಮಾಡ್ತಾ ಇದೆ, ಹಾಗಾಗಿ ಬಿ ಜೆ ಪಿಗೆ ಬರುತ್ತೆ ಅಂತ. ಸೊ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಏನು? ಕಾಂಗ್ರೆಸ್ ಪರವಾದ ಅಲೆ, ಅಂದರೆ ಆ್ಯಂಟಿ ಇನ್ಕಂಬೆನ್ಸಿ ಫ್ಯಾಕ್ಟರ್ ರಾಜ್ಯಾದ್ಯಂತ ಇದೆ, ಅದು ಕಾಂಗ್ರೆಸ್ಗೂ ಇಲ್ಲಾಗುತ್ತೆ. ಓ ಬಿ ಸಿ ಮತಗಳು ಕ್ರೂಢೀಕರಣ ಆದರೆ ಎಸ್, ಕಾಂಗ್ರೆಸ್ಗೆ ಪಾಸಿಟಿವ್. ಸಿದ್ದರಾಮಯ್ಯನವರು ಓ ಬಿ ಸಿಯ ನೇತಾರರು, ಹಾಗಾಗಿ ಆ ಕಡೆ ಓಟ್ ಹೋಗ್ಬೋದು. ಫೈನಲ್ ಔಟ್ಪುಟ್ಗೆ ಬಂದ್ಬಿಡೋಣ ಸರ್, 18, 19, 12 ಬನ್ನಿ ಕ್ಯಾಮ್ರಾಗೆ. ಪಿ ಎಂ ಇ ಜಿ ಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.